ಹೆಣ್ಣು ಮಕ್ಕಳು ಈ 5 ತಪ್ಪುಗಳನ್ನು ಮುಟ್ಟಿನ ಸಮಯದಲ್ಲಿ ಮಾಡಲೇಬಾರದು. ಮುಟ್ಟಿನ ಸಮಯದಲ್ಲಿ ಹೆಣ್ಣು ಮಕ್ಕಳು ಪಡುವ ಕಷ್ಟ ಎಂಥದ್ದು ಅಂತ ಅವರಿಗಷ್ಟೇ ಗೊತ್ತಿರುತ್ತದೆ. ಆ ನೋವನ್ನು ಬೇರೆಯವರ ಬಳಿ ಹೇಳಲು ಸಾಧ್ಯವಿಲ್ಲ. ಇಂಥ ಸಮಯದಲ್ಲಿ ಹೆಣ್ಣು ಮಕ್ಕಳು ಕೆಲವು ತಪ್ಪುಗಳನ್ನು ಮಾಡಬಾರದು. ಹಾಗಾದರೆ ಮುಟ್ಟಿನ ಸಮಯದಲ್ಲಿ ಯಾವ 5 ತಪ್ಪುಗಳು ಮಾಡಬಾರದು ಅಂತ ತಿಳಿಯೋಣ ಬನ್ನಿ. ಮೊದಲನೆಯ ತಪ್ಪು, ಹಗಲು ನಿದ್ರಿಸುವುದು ಆಯುರ್ವೇದದ ಪ್ರಕಾರ ಮತ್ತು ನೀವು ಮುಟ್ಟಾದಾಗ ಹಗಲಲ್ಲಿ ನಿದ್ರಿಸಿದರೆ ನಿಮ್ಮ ದೇಹದಲ್ಲಿ ಕಫದ ಪ್ರಮಾಣ ಹೆಚ್ಚಾಗುತ್ತದೆ. ಕಫದ ಪ್ರಮಾಣ ಹೆಚ್ಚಾದಾಗ ಇದರಿಂದ ಬೇರೆ ಬೇರೆ ವಿಷಕಾರಿ ಅಂಶ ದೇಹದಲ್ಲಿ ಉತ್ಪತ್ತಿಯಾಗುತ್ತದೆ. ಇದರಿಂದ ಹಲವು ರೋಗಗಳು ಬರುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಮುಟ್ಟಾದಾಗ ಹಗಲಲ್ಲಿ ನಿದ್ರಿಸಬೇಡಿ. ನಿದ್ರಿಸಲೇಬೇಕು ಎಂದಿದ್ದರೆ ಅರ್ಧ ಗಂಟೆ ನಿದ್ರಿಸಿದರೆ ಸಾಕು. ಎರಡನೆಯ ತಪ್ಪು, ಕರಿದ ಪದಾರ್ಥಗಳು, ಖಾರದ ಪದಾರ್ಥಗಳು, ಸಿಹಿಯಾದ ಆಹಾರವನ್ನು ಸೇವಿಸುವುದು. ನೀವು ಮುಟ್ಟಾದಾಗ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ತರಕಾರಿ, ಸೊಪ್ಪು ಸೇವಿಸಬೇಕು. ಆದರೆ ತುಂಬ ಜನ ಕರಿದ ಪದಾರ್ಥಗಳು, ಹೆಚ್ಚು ಖಾರವಾದ ಪದಾರ್ಥ, ನಾನ್ ವೆಜ್, ಚಾಕ್ಲೇಟ್, ಕೇಕ್ ಇದೆಲ್ಲವನ್ನು ತಿನ್ನುತ್ತಾರೆ. ಈ ಆಹಾರ ಸೇವನೆಯಿಂದ ನಿಮ್ಮ ಆರೋಗ್ಯ ಇನ್ನಷ್ಟು ಹದಗೆಡುವ ಕತೆ. ಕೆಲವರು ತಂಪು ಆಹಾರ ಸೇವಿಸಬೇಕು ಎಂದು ಫ್ರಿಜ್ನಲ್ಲಿ ಇದ್ದ ಆಹಾರ ಅಥವಾ ಐಸ್ ಹಾಕಿದ ಪಾನೀಯವನ್ನು ಕುಡಿಯುತ್ತಾರೆ. ಇದು ತಪ್ಪು. ನಾಲ್ಗೆಗೆ ತಂಪಾಗಿರುತ್ತದೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹೆಚ್ಚೆಚ್ಚು ಶುದ್ಧವಾದ ನೀರು ಕುಡಿಯಿರಿ. ಮೂರನೆಯ ತಪ್ಪು, ಹೆಚ್ಚು ಹೆಚ್ಚು ಶ್ರಮ ವಹಿಸಿ ಕೆಲಸ ಮಾಡುವುದು. ನೀವು ದೈಹಿಕವಾಗಿ ಮಾನಸಿಕವಾಗಿ ಮಾಡುವಂತಹ ಕೆಲಸವನ್ನು ಮುಟ್ಟಿನ ದಿನಗಳಲ್ಲಿ ಮಾಡಬೇಡಿ. ಇದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇಂದಿನ ಕಾಲದಲ್ಲಿ ಮಹಿಳೆಯರು ಕೂಡ ಕೆಲಸಕ್ಕೆ ಹೋಗುತ್ತಾರೆ. ಹಾಗಾಗಿ ಈ ಸಮಯದಲ್ಲಿ ಹೆಚ್ಚು ಕೆಲಸದ ಬಗ್ಗೆ ಟೆನ್ಷನ್ ಇರುವುದು ಸಾಮಾನ್ಯ. ಆದರೆ ನೀವು ಈ ಸಮಯದಲ್ಲಿ ಆ ಬಗ್ಗೆ ಹೆಚ್ಚು ಟೆನ್ಷನ್ ತೆಗೆದುಕೊಳ್ಳಬಾರದು. ಹೆಚ್ಚು ಮನೆ ಕೆಲಸವೂ ಮಾಡಬಾರದು. ನೀವೇನಾದರೂ ಇಂಥ ತಪ್ಪು ಮಾಡಿದ್ದೇ ಆದಲ್ಲಿ ಭವಿಷ್ಯದಲ್ಲಿ ನಿಮಗೆ ವೀಕ್ನೆಸ್ ಬರುವ ಸಾಧ್ಯತೆ ಇರುತ್ತದೆ. ನಾಲ್ಕನೆಯ ತಪ್ಪು, ಸಂಭೋಗ ಮಾಡುವುದು. ಸಾಮಾನ್ಯವಾಗಿ ಹಲವು ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ಸಂಭೋಗ ಮಾಡುವುದಿಲ್ಲ. ಆದರೆ ಕೆಲವು ಪ್ರಮುಖ ಪುರುಷರ ಒತ್ತಾಯದ ಮಹಿಳೆಯರು ಒಳಗಾಗುತ್ತಾರೆ. ಯಾವುದೇ ಕಾರಣಕ್ಕೂ ಮುಟ್ಟಿನ ಸಮಯದಲ್ಲಿ ನೀವು ಈ ಕೆಲಸಕ್ಕೆ ಮುಂದಾಗದಿದ್ದರೆ ಒಳ್ಳೆಯದು. ಐದನೇದು, ತಲೆ ಸ್ನಾನ ಮಾಡುವುದು ಋತುಚಕ್ರದ ಮೇಲಾಗುತ್ತದೆ. ಇದು ನೀವು ಮೂತ್ರ ವಿಸರ್ಜನೆ ಮಾಡುವ ಸ್ಥಳದ ಬಳಿ ಇರುವ ಕಾರಣ ಚಕ್ರವಾಗಿದೆ. ಹೆಣ್ಣು ಮಕ್ಕಳಿಗೆ ಹಲವು ಕಾಯಿಲೆಗಳು ಬರುವ ಸಾಧ್ಯತೆ ಕೂಡ ಇಲ್ಲಿ ಇರುತ್ತದೆ. ಹಾಗಾಗಿ ಈ ಸಮಯದಲ್ಲಿ ತಲೆ ಸ್ನಾನ ಮಾಡುವುದು ತುಂಬ ತಪ್ಪು ಎಂದು ಆಯುರ್ವೇದದಲ್ಲಿ ಹೇಳಲಾಗುತ್ತದೆ.